ನೀವು ನೋಡ್ತಾ ಇದ್ದೀರಾ ಸುವರ್ಣ. ಸುವರ್ಣ ವಾಹಿನಿಯ ಎಲ್ಲಾ ವೀಕ್ಷಕರಿಗೆ ನಮಸ್ಕಾರ. ನಿಮ್ಮ ನೆಚ್ಚಿನ ಕಾರ್ಯಕ್ರಮ ಹೆಲ್ತ್ ಪ್ಲಸ್ ಗೆ ಆತ್ಮೀಯವಾದಂತ ಸ್ವಾಗತ. ವೀಕ್ಷಕರೇ, ಋತುಚಕ್ರ ಹೆಣ್ಣು ಮಕ್ಕಳ ದೇಹದ ಸ್ವಭಾವ. ಕ್ರಮವಾದ ಋತುಚಕ್ರ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಕೂಡ ಅಗತ್ಯ. ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲ, ಏರುಪೇರಿದೆ ಅಂದ್ರೆ ಅಲ್ಲೇನೋ ಸಮಸ್ಯೆ ಇದೆ ಎಂದೇ ಅರ್ಥ. ಕ್ರಮವಾದ ಋತುಚಕ್ರ ಅಂದ್ರೆ ಏನು? ಮುಟ್ಟಿನಲ್ಲಿ ಏರುಪೇರು ಯಾಕೆ ಆಗುತ್ತೆ? ಪರಿಹಾರ ಇದೆಯಾ? ತಿಳ್ಕೊಳ್ಳೋಣ ಇವತ್ತಿನ ಹೆಲ್ತ್ ಪ್ಲಸ್ ಸಂಚಿಕೆಯಲ್ಲಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮೀನಾಕ್ಷಿ ಕಾಮತ್ ಅವರು. ಮುಟ್ಟಿನಿಂದ ಆಗೋ ಸಮಸ್ಯೆಗಳು ಏನೇನು ಅಥವಾ ಮುಟ್ಟಿನಲ್ಲಿ ಏರುಪೇರು ಯಾಕೆ ಆಗುತ್ತೆ ಅಂತ ಇವರು ತಿಳಿಸ್ಕೊಡ್ತಾರೆ. ಬನ್ನಿ, ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಲೋ ಡಾಕ್ಟರ್. ಹಲೋ. ಮೊದಲನೇದಾಗಿ ನಮ್ಮ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಧನ್ಯವಾದಗಳು ಡಾಕ್ಟರ್. ಪ್ರತಿಯೊಬ್ಬ ಹೆಣ್ಣು ಮಗಳು ಕೂಡ ಋತುಮತಿಯಾಗೋದು ಸ್ವಾಭಾವಿಕ. ಒಂದು ಸಹಜವಾದ ಋತುಚಕ್ರ ಹೇಗಿರಬೇಕು ಅಂತ ಹೇಳ್ತೀರಾ? ಒಂದು ಮಾಮೂಲಾದ ಋತುಚಕ್ರ ಅಥವಾ ನಾವು ಹೇಳುವುದು ನಾರ್ಮಲ್ ಮೆನ್ಸ್ಟ್ರುಯಲ್ ಸೈಕಲ್ ಅಂದರೆ 28ರಿಂದ 35 ದಿವಸದವರೆಗೆ ಆಗಬೇಕು ಮತ್ತು ರಕ್ತಸ್ರಾವ 5ರಿಂದ 7 ದಿವಸದವರೆಗೆ ಇರುತ್ತದೆ. ಸಾಮಾನ್ಯವಾಗಿ ಮೊದಲನೇ 2 ದಿವಸ ರಕ್ತಸ್ರಾವ ಹೆಚ್ಚಾಗುತ್ತದೆ ಮತ್ತು ಕ್ರಮೇಣ ಕಮ್ಮಿ ಆಗುತ್ತಾ ಹೋಗುತ್ತದೆ. ಇದು ಸಾಮಾನ್ಯ ನಾರ್ಮಲ್ ಮೆನ್ಸ್ಟ್ರುಯಲ್ ಸೈಕಲ್ ಅಂತ ನಾವು ಹೇಳುತ್ತೇವೆ. ಹಾಗಾದರೆ ಅದು ಏರುಪೇರಾಗೋದು ಯಾವಾಗ ಮತ್ತೆ ಯಾಕೆ? ಹೌದು, ಇದರಲ್ಲಿ ಈ ಋತುಚಕ್ರದಲ್ಲಿ ಯಾವುದೇ ಬದಲಾವಣೆಯಾದರೂ ನಾವು ಇದನ್ನು ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಅಂತ ಹೇಳುತ್ತೇವೆ ಅಥವಾ ಏರುಪೇರು ಅಂತ ಹೇಳುತ್ತೇವೆ. ಇದರಲ್ಲಿ ನಾನಾ ವಿಧಗಳು ಆಗಬಹುದು. ಈ 5ರಿಂದ 7 ದಿವಸದ ಋತುಚಕ್ರ ತುಂಬ ದಿವಸದವರೆಗೂ ಆಗಬಹುದು, ತುಂಬ ಕಮ್ಮಿ ಸಹ ಆಗಬಹುದು. ಮತ್ತು ಕೆಲವೊಮ್ಮೆ ಈ 5-6 ದಿವಸದಲ್ಲಿ ಸಹ ಮುಟ್ಟು ಅಥವಾ ರಕ್ತಸ್ರಾವ ತುಂಬ ಜಾಸ್ತಿ ಆಗಬಹುದು. ಕೆಲವು ಹೆಂಗಸರಿಗೆ ರಕ್ತ ಹೆಪ್ಪುಗಟ್ಟಿ ಗಡ್ಡೆಗಳಾಗಿ ಸಹ ಹೋಗಬಹುದು. ಕೆಲವರಿಗೆ ತುಂಬ ಕಮ್ಮಿ ಕೂಡ ಆಗಬಹುದು ಮತ್ತು 2 ಋತುಚಕ್ರಗಳ ಮಧ್ಯದಲ್ಲಿ ಸಹ ಮುಟ್ಟು ಹೋಗುವ ಸಾಧ್ಯತೆ ಇರುತ್ತದೆ ಕೆಲವೊಬ್ಬರಿಗೆ. ಇನ್ನೊಬ್ಬೊಬ್ಬರಿಗೆ ಎಷ್ಟೋ ತಿಂಗಳು 5ರಿಂದ 6 ತಿಂಗಳವರೆಗೆ ಮುಟ್ಟೇ ಆಗದೆಯೂ ಇರಬಹುದು. ಈ ಥರ ಸಾಮಾನ್ಯವಾಗಿ ನಾನಾ ತರಹದ ಮುಟ್ಟಿನ ಅಬ್ನಾರ್ಮ್ಯಾಲಿಟೀಸ್ ನಾವು ಕಾಣುತ್ತೇವೆ. ಇದಕ್ಕೆ ನಾನು ಇವತ್ತು ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳೋದು ಹೇಗೆ ಅಂತ ಹೇಳಲು ತಿಳಿಸುತ್ತೇನೆ. ಡಾಕ್ಟರ್, ನೀವೇ ಹೇಳಿದ್ರಿ ಕೆಲವು ಮಹಿಳೆಯರಲ್ಲಿ ಜಾಸ್ತಿ ರಕ್ತಸ್ರಾವ ಆಗುತ್ತೆ, ಹಾಗೆ ಕೆಲವರಿಗೆ ರಕ್ತ ಹೆಪ್ಪುಗಟ್ಟಿದ ಹಾಗೆ ಗಡ್ಡೆ ಆಕಾರದಲ್ಲಿ ಹೋಗುತ್ತೆ ಅಂತೆಲ್ಲ, ಇದನ್ನು ಹೇಗೆ ವಿಂಗಡಿಸ್ತೀರಾ? ಇದು ಜಾಸ್ತಿ, ಇದು ಕಡಿಮೆ ಅಥವಾ ಇದು ನಾರ್ಮಲ್ ರಕ್ತಸ್ರಾವ ಅಂತ ಗುರುತಿಸೋದು ಹೇಗೆ? ಹೌದು, ಇದು ಈ ರಕ್ತಸ್ರಾವವನ್ನು ನಾವು ಅಳೆಯಲಿಕ್ಕೆ ಆಗುವುದಿಲ್ಲ. ನಾನು ಹೇಳಿದ ಹಾಗೆ 80 cc ನಾರ್ಮಲ್ ಮೆನ್ಸ್ಟ್ರಲ್ ಸೈಕಲಲ್ಲಿ ಆಗಬೇಕು. ಅದಕ್ಕಿಂತ ಹೆಚ್ಚಾದಲ್ಲಿ ನಾವು ಅದನ್ನು ಜಾಸ್ತಿ ಅಂತ ಹೇಳುತ್ತೇವೆ. ಸಾಮಾನ್ಯವಾಗಿ ಏನಾಗುತ್ತೆ, ನಾವು ಅವರಿಗೆ ಮುಂಚೆ ಆದ ಋತುಚಕ್ರಕ್ಕೂ ಈಗಿನ ಋತುಚಕ್ರಕ್ಕೂ ಹೋಲಿಸಿ ಜಾಸ್ತಿಯೋ ಕಮ್ಮಿ ಅಂತ ನಿರ್ಧರಿಸುತ್ತೇವೆ. ಆಮೇಲೆ ಅವರಿಗೆ ಇದು ಆಗುತ್ತೆ, ರಕ್ತಹೀನತೆ ಆಗುತ್ತದೆ ಮತ್ತು ತುಂಬ ವೀಕ್ನೆಸ್ ಕಾಣಿಸಿಕೊಂಡು ಬಂದಾಗ ಅವರಿಗೆ ಜಾಸ್ತಿ ಮುಟ್ಟು ಹೋಗುತ್ತಿದೆ ಮತ್ತು ಜಾಸ್ತಿ ರಕ್ತಸ್ರಾವ ಆಗುತ್ತಿದೆ ಅಂತ ನಾವು ನಿರ್ಧರಿಸುತ್ತೇವೆ. ಪ್ರತಿಯೊಬ್ಬ ಮಹಿಳೆ ಕೂಡ ಬೇರೆ ಬೇರೆನೆ ಅಲ್ವಾ? ಎವ್ರಿ ಫೀಮೇಲ್ ಬಾಡಿ ಈಸ್ ಡಿಫ್ರೆಂಟ್ ಅಂತ ಹೇಳ್ತಾರೆ. ಕೆಲವು ಹೆಂಗಸರಿಗೆ ತಿಂಗಳಲ್ಲಿ 2-3 ಸಲ ಮುಟ್ಟಾಗತ್ತೆ, ಮತ್ತೆ ಕೆಲವರಿಗೆ 2-3 ತಿಂಗಳು ಆಗೋದೇ ಇಲ್ಲ. ಈ ಏರುಪೇರು ಯಾಕಾಗತ್ತೆ? ಹೌದು, ಕೆಲವೊಬ್ಬರಿಗೆ ತಿಂಗಳಲ್ಲಿ 2 ಸತಿ 3 ಬಾರಿ ಸಹ ಮುಟ್ಟಾಗುವ ಸಾಧ್ಯತೆ ಇರುತ್ತದೆ. ಇದಕ್ಕೆ ನಾವು ಸಾಮಾನ್ಯವಾಗಿ ಪಾಲಿಮೆನೋರಿಯಾ ಅಂತ ಹೇಳುತ್ತೇವೆ. ಕೆಲವೊಬ್ಬರಿಗೆ 2ರಿಂದ 3 ತಿಂಗಳವರೆಗೆ ಸಹ ಮುಟ್ಟಾಗುವುದಿಲ್ಲ, ಇದಕ್ಕೆ ನಾವು ಒಲಿಗೋಮೆನೋರಿಯಾ ಅಂತ ಹೇಳುತ್ತೇವೆ. ಕೆಲವೊಬ್ಬರಿಗೆ 6 ತಿಂಗಳವರೆಗೆ ಸಹ ಮುಟ್ಟಾಗುವುದಿಲ್ಲ, ಇದಕ್ಕೆ ನಾವು ಅಮೆನೋರಿಯಾ ಅಂತ ಹೇಳುತ್ತೇವೆ. ಇವೆಲ್ಲ ಹೆಚ್ಚು ಕಮ್ಮಿ ಯೂಶ್ವಲಿ ಆಗೋದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಹಾರ್ಮೋನ್ಸ್ ಅಂತ ನಮ್ಮ ಬಾಡಿಯಲ್ಲಿ ಸೆಕ್ರೀಟ್ ಆಗೋದು ಇಂಬ್ಯಾಲೆನ್ಸ್ ಆಗೋದ್ರಿಂದ ಆಗುತ್ತದೆ. ಸಾಮಾನ್ಯವಾಗಿ ಈಗ ಕಂಡುಬರುವ ಪ್ರಾಬ್ಲಮ್ ಏನಂದರೆ PCOD ಅಂತ ನಾವು ಹೇಳುತ್ತೇವೆ. ಮುಂದಿನ ನನ್ನ ಮಾತಿನಲ್ಲಿ ಆ PCOD ಬಗ್ಗೆ ವಿವರವಾಗಿ ತಿಳಿಸ್ಕೊಡುತ್ತೆ. ಡಾಕ್ಟರ್, ಹಾಗಾದರೆ ಯಾವ ವಯಸ್ಸಿನಲ್ಲಿ ಈ ಮುಟ್ಟಿನ ಏರುಪೇರು ಕಾಣಿಸ್ಕೊಳ್ಳೋಕೆ ಶುರುವಾಗುತ್ತೆ? ಈ ಮುಟ್ಟಿನ ಏರುಪೇರುಗಳು ಎಲ್ಲ ವಯಸ್ಸಿನಲ್ಲಿ ಕಾಣಿಸಿಕೊಳ್ಳಬಹುದು, ಒಂದೇ ವಯಸ್ಸಂತಲ್ಲ. ನಾವು ಅದಕ್ಕೆ ನಮಗೆ ಅನುಕೂಲವಾಗುವಂತೆ 3 ವಯಸ್ಸಿನಂತೆ ಅದನ್ನು ವಿಧವಾಗಿ ನೋಡುತ್ತೇವೆ. ಮೊದಲನೆಯದಾಗಿ 14ರಿಂದ 20 ವಯಸ್ಸಿನ ಹೆಣ್ಣು ಮಕ್ಕಳಿಗೆ ಆಗುವ ಮುಟ್ಟಿನ ಏರುಪೇರುಗಳಿಗೆ ನಾವು ಪ್ಯುಬರ್ಟಿ ಅಬ್ನಾರ್ಮಲ್ ಯುಟ್ರೈನ್ ಬ್ಲೀಡಿಂಗ್ ಅಂತ ಹೇಳುತ್ತೇವೆ.
ಮಧ್ಯವಯಸ್ಕರಿನ ಹೆಂಗಸರಿಗೆ 20 ರಿಂದ 35 40 ವಯಸ್ಸಿನ ಹೆಣ್ಣುಮಕ್ಕಳಲ್ಲಿ ಆಗುವ ಏರುಪೇರುಗಳಿಗೆ ನಾವು ರಿಪ್ರೊಡಕ್ಟಿವ್ ಏಜ್ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಹೇಳ್ತೇವೆ 40 ವಯಸ್ಸಿನ ಹೆಚ್ಚಿನ ವಯಸ್ಸಿನ ಹೆಣ್ಣುಮಕ್ಕಳಲ್ಲಿ ಆಗುವ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಗೆ ನಾವು ಪೆರಿಮೆನೋಪಾಸಲ್ ಅಥವಾ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ಹೇಳುತ್ತೇವೆ ಇದೆಲ್ಲವನ್ನೂ ನಾವು ವಿಧವಾಗಿ ನೋಡಿದ ಮೇಲೆ ಅದಕ್ಕೆ ತಕ್ಕ ಕ್ರಮವನ್ನು ತೆಗೆದುಕೊಳ್ಳುತ್ತೇವೆ ಡಾಕ್ಟರ್ ನೀವು ಪ್ಯೂಬರ್ಟಿ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಬಗ್ಗೆ ಹೇಳಿದ್ರಿ ಇದು ಯಾರಲ್ಲಿ ಕಾಣಿಸಿಕೊಳ್ಳುತ್ತೆ ಹಾಗೆ ಯಾಕೆ ಕಾಣಿಸಿಕೊಳ್ಳುತ್ತೆ ಹೆಣ್ಣು ಮಕ್ಕಳು ಋತುಮತಿ ಹೊಂದಿದ ತಕ್ಷಣ ಅವರಿಗೆ ಕೆಲವು ತಿಂಗಳು ಅಥವಾ ವರ್ಷಗಳವರೆಗೂ ಅವರ ಮೆದುಳಿನಿಂದ ಅಂಡಾಂಶದವರೆಗೂ ಇರುವ ಹೊಂದಾಣಿಕೆಯಲ್ಲಿ ಏನೋ ತೊಂದರೆ ಇರುವಾಗ ಅವರಿಗೆ ಈ ಋತುವಿನ ಹೆಚ್ಚು ಕಮ್ಮಿ ಆಗುವ ಸಾಧ್ಯತೆ ಇರುತ್ತದೆ 14 ರಿಂದ 18 ಅಥವಾ 20 ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ಅವರಿಗೆ 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಅವರಿಗೆ ಮುಟ್ಟು ಆಗುವ ಸಾಧ್ಯತೆ ಇರುತ್ತದೆ ಇದಕ್ಕೆ ನಾವು ಪ್ಯೂಬರ್ಟಲ್ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಹೇಳುತ್ತೇವೆ ಮೆದುಳಿನಿಂದ ಅಂಡಾಶಯದವರೆಗಿನ ಹೊಂದಾಣಿಕೆಯಲ್ಲಿ ಏನೋ ಏರುಪೇರಾಗಿ ಋತುಚಕ್ರದಲ್ಲಿ ಕೂಡ ಏರುಪೇರ ಆಗುತ್ತೆ ಅಂತ ಹೇಳಿದ್ರಿ ಇದಲ್ಲದೆ ಇನ್ನೇನಾದರೂ ಕಾರಣ ಇದೆಯಾ ಹೌದು ಅವರಿಗೆ ಬೇರೆ ಕಾರಣಗಳು ಇರುವ ಸಾಧ್ಯತೆ ಇರುತ್ತದೆ ಮೊದಲಾಗಿ ನಾವು ನೋಡಬೇಕಾಗಿರೋದು ಏನಂದ್ರೆ ಅವರಲ್ಲಿ ಹೆಪ್ಪುಗಟ್ಟುವ ಅಂಶಗಳು ಅವರ ಶರೀರದಲ್ಲಿ ಹೆಪ್ಪುಗಟ್ಟುವ ಅಂಶಗಳು ಸರಿಯಾಗಿದೆಯೇ ಅಂತ ನಾವು ಪರೀಕ್ಷಿಸಬೇಕು ಎರಡನೆಯದಾಗಿ ನಾವು ನೆನಪಿಟ್ಟುಕೊಳ್ಳಬೇಕಾಗಿ ಮತ್ತು ಪರೀಕ್ಷಿಸಬೇಕಾದ ಕಾರಣವೇನೆಂದರೆ ಅವರು ಗರ್ಭಿಣಿಯಾಗಿದ್ದಾರಾ ಎಂದು ನೋಡಬೇಕು ಮೂರನೆಯದಾಗಿ ಈ ಥೈರಾಯ್ಡ್ ಹಾರ್ಮೋನ್ ಅಂತ ನೀವೆಲ್ಲರೂ ಬಹಳ ಸಾಮಾನ್ಯವಾಗಿ ಈಗ ಕೇಳಿರಬೇಕು ಅದರ ಹೆಚ್ಚು ಕಮ್ಮಿ ಇರೋದ್ರಿಂದ ಅವರಿಗೆ ಮುಟ್ಟಿನ ತೊಂದರೆ ಆಗುವ ಸಾಧ್ಯತೆ ಇರುತ್ತದೆ ಪ್ಯೂಬರ್ಟಲ್ ಅಬ್ನಾರ್ಮಲ್ ಯೂಟ್ರೈನ್ ಬ್ಲೀಡಿಂಗ್ ಬಗ್ಗೆ ಹೇಳಿದ್ರಿ ಆಗತಾನೆ ಋತುಮತಿಯಾದ ಹೆಣ್ಣುಮಗಳಲ್ಲಿ ಕಾಣಿಸಿಕೊಳ್ಳೋ ಋತುಚಕ್ರದ ಸಮಸ್ಯೆ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಋತುಚಕ್ರದಲ್ಲಿ ಸಮಸ್ಯೆ ಕಾಣಿಸ್ಕೊಂಡ್ರೆ ಅದಕ್ಕೆ ಏನು ಚಿಕಿತ್ಸೆ ಇದೆ ಹೌದು ಈ ವಯಸ್ಸಿನ ಹೆಣ್ಣುಮಕ್ಕಳು ನಮ್ಮ ದಿನನಿತ್ಯ ಪ್ರಾಕ್ಟೀಸ್ನಲ್ಲಿ ನಾವು ತುಂಬ ನೋಡುತ್ತೇವೆ ಸಾಮಾನ್ಯವಾಗಿ ಈ ಮಕ್ಕಳನ್ನು ತಂದೆ ತಾಯಿ ಬಹಳ ಗಾಬರಿಯಾಗಿ ತುಂಬ ಟೆನ್ಷನ್ನಿಂದ ಕರೆದುಕೊಂಡು ಬರ್ತಾರೆ ಅದಕ್ಕೆ ಅವರನ್ನು ಫಸ್ಟ್ ನಾವು ನೋಡಿದಾಗ ಅವರನ್ನು ಕಾನ್ಫಿಡೆನ್ಸಲ್ಲಿ ತೆಗೆದುಕೊಂಡು ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕು ಕೌನ್ಸಿಲಿಂಗ್ ಮಾಡಿದ ಮೇಲೆ ಅವರಿಗೆ ಏನು ತೊಂದರೆ ಇದೆ ಸಾಮಾನ್ಯವಾಗಿ ಅವರಿಗೆ ರಕ್ತಹೀನತೆ ಆಗಿರುವ ಸ್ಟೇಜಲ್ಲೇ ಅವರು ಕರೆದುಕೊಂಡು ಬರೋದು ಆಗ ಅವರಿಗೆ ಅದಕ್ಕೆ ತಕ್ಕ ಚಿಕಿತ್ಸೆಯನ್ನು ನೀಡಬೇಕು ಮತ್ತು ಸ್ಪೆಸಿಫಿಕ್ ಆಗಿ ಅವರಿಗೆ ರಕ್ತಸ್ರಾವ ತುಂಬ ಆಗುತ್ತಾ ಇರುತ್ತದೆ ಅದಕ್ಕೆ ನಾವು ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ಹಾರ್ಮೋನಲ್ ಥೆರಪಿ ಹಾಕಿದ ಕೂಡಲೇ 90-95% ಹೆಣ್ಣುಮಕ್ಕಳು ಅದಕ್ಕೆ ರೆಸ್ಪಾಂಡ್ ಆಗ್ತಾರೆ ಮತ್ತು ಸರಿ ಹೋಗ್ತಾರೆ 5-10% ಹೆಣ್ಣುಮಕ್ಕಳಿಗೆ ನಾವು ಕೆಲವೊಮ್ಮೆ ತೊಂದರೆಗಳಿರುವುದರಿಂದ ಶಸ್ತ್ರಚಿಕಿತ್ಸೆ ಅಥವಾ ಸರ್ಜರಿ ಮಾಡಬೇಕಾಗುತ್ತದೆ ಉದಾಹರಣೆಗೆ ಒವೇರಿಯನ್ಸಿಸ್ ಅಂತ ಪ್ರಾಬ್ಲಮ್ ಇರುವಾಗ ನಾವು ಅವರಿಗೆ ಹೀಗೆ ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತದೆ ಹಾಗಾದರೆ ಡಾಕ್ಟರ್ ಇನ್ನು ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಯಾಕಾಗಿ ಋತುಚಕ್ರದಲ್ಲಿ ಏರುಪೇರಾಗುತ್ತೆ ಹೌದು ಮಧ್ಯ ವಯಸ್ಸಿನ ಹೆಣ್ಣು ಮಕ್ಕಳಂದರೆ 20-35-40 ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಇದು ಬಹಳ ಮುಖ್ಯವಾದ ಪ್ರಾಬ್ಲಮ್ ನಮಗೆ ಮೊದಲು ನಾನು ಹೇಳಿದ ಹಾಗೆ ಅವರು ಗರ್ಭಿಣಿಯಾಗಿದ್ದಾರೋ ಅಥವಾ ಪ್ರೆಗ್ನೆಂಟ್ ಇದ್ದಾರಾ ಎಂದು ನಾವು ಖಚಿತಗೊಳಿಸಬೇಕು ಈ ಗರ್ಭಾವಸ್ಥ ಗರ್ಭಕೋಶದ ಒಳಗಡೆ ಇದೆಯೋ ಅಥವಾ ಹೊರಗಡೆ ಇದೆಯೋ ಎಂದು ನಾವು ನೋಡಬೇಕು ಒಳಗಡೆ ಇದ್ದಾಗ ಅದು ಗರ್ಭಪಾತವಾಗುತ್ತಿದೆಯಾ ಅಥವಾ ಅಬಾರ್ಷನ್ ಆಗುತ್ತಿದೆಯಾ ಅಂತ ನೋಡಬೇಕು ಹೊರಗಡೆ ಆಗುವ ಪ್ರೆಗ್ನೆನ್ಸಿಗೆ ನಾವು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳುತ್ತೇವೆ ನೆಕ್ಸ್ಟ್ ಪ್ರಾಬ್ಲಮ್ ಏನಂದರೆ ಗರ್ಭಕೋಶದಲ್ಲಿ ಕೆಲವೊಮ್ಮೆ ಗಡ್ಡೆಗಳಾಗಬಹುದು ಗರ್ಭಕೋಶದ ದ್ವಾರದಲ್ಲಿ ಅಥವಾ ಅಂಡಾಂಶಯದಲ್ಲಿ ಗಡ್ಡೆಗಳಾಗಬಹುದು ಮೂರನೆಯದು ಇನ್ಫೆಕ್ಷನ್ಸ್ ಅಂದರೆ ಸೋಂಕು ಗರ್ಭಕೋಶದ ಒಳಗಡೆ ಗರ್ಭಕೋಶದ ದ್ವಾರದಲ್ಲಿ ಅಥವಾ ಅಂಡಾಂಶಯಲ್ಲಿ ಸಹ ಇನ್ಫೆಕ್ಷನ್ಸ್ ಆಗುವ ಸಾಧ್ಯತೆ ಇದೆ ಕೆಲವೊಮ್ಮೆ ಈ ಹೆಣ್ಣು ಮಕ್ಕಳು ಕಾಪರ್ ಟಿ ಅಂತ ನಿಮಗೆ ಗೊತ್ತಿರಬೇಕು ವಂಕಿಯನ್ನು ಹಾಕಿಸಿಕೊಂಡಿರುತ್ತಾರೆ ಅವರಿಗೆ ಸೆಟ್ ಆಗುವುದಿಲ್ಲ ಆಗ ಅವರಿಗೆ ತುಂಬ ರಕ್ತಸ್ರಾವವಾಗುತ್ತಾ ಇರುತ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನುವುದು ತುಂಬ ಮುಖ್ಯವಾದ ಪ್ರಾಬ್ಲಮ್ ಅವರಿಗೆ ಹಾರ್ಮೋನ್ಸ್ ಏರುಪೇರ್ ಆಗುವಾಗ ಥೈರಾಯ್ಡ್ ಹಾರ್ಮೋನ್ ಅಥವಾ ಪ್ರೊಲಾಕ್ಟಿನ್ ಹಾರ್ಮೋನ್ ಅಂತ ನಾವು ಹೇಳುತ್ತೇವೆ ಅದರ ಏರುಪೇರಿನಿಂದ ಅವರಿಗೆ ಈ ತೊಂದರೆ ಆಗುತ್ತದೆ ಕೊನೆಯದಾಗಿ ಹೇಳಬೇಕಾದರೆ ಕ್ಯಾನ್ಸರ್ ರೋಗ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಗರ್ಭಕೋಶ ದ್ವಾರದಲ್ಲಿ ಕ್ಯಾನ್ಸರ್ ಅಥವಾ ಅಂಡಾಂಶದಲ್ಲಿ ಆಗುವ ಕ್ಯಾನ್ಸರ್ನಿಂದ ತುಂಬ ರಕ್ತಸ್ರಾವ ಆಗುವ ಸಾಧ್ಯತೆ ಇರುತ್ತದೆ ಡಾಕ್ಟರ್ ಇವತ್ತಂತೂ ಪ್ರತಿಯೊಬ್ಬ ಮಹಿಳೆ ಕೂಡ ದುಡಿತಾಳೆ ಹೊರಗೆ ಹೋಗಿ ಕೆಲಸ ಮಾಡ್ತಾಳೆ ಅಂಥದ್ರಲ್ಲಿ ಅವರ ಆರೋಗ್ಯದ ಬಗ್ಗೆ ಗಮನ ಕೊಡೋದು ಕಷ್ಟ ಆಗಿ ಆಗೋದಿಲ್ಲ ಇನ್ನು ಋತುಚಕ್ರ ಸರಿಯಾಗಿದೆಯಾ ಏರುಪೇರಿದೆಯಾ ಅದನ್ನು ಗುರುತಿಸೋದು ಹೇಗೆ ಇಲ್ಲ ನನ್ನ ಋತುಚಕ್ರ ಸರಿಯಾಗಿಲ್ಲ ಅಂತ ಆಕೆನೇ ಐಡೆಂಟಿಫೈ ಮಾಡ್ಕೋಬೇಕು ಹೇಗೆ ಹೌದು ಅವರು ಐಡೆಂಟಿಫೈ ಮಾಡಿ ಖಂಡಿತವಾಗಿ ವೈದ್ಯರನ್ನು ಕಾಣಬೇಕು ಅದನ್ನು ನಿರ್ಲಕ್ಷ್ಯ ಮಾಡದೆ ಮನೆಯಲ್ಲಿ ಕೂತಿರಬಾರದು
ಅವರು ನಮ್ಮ ಹತ್ರ ಬಂದಾಗ ಮೊದಲು ನಾವು ನೋಡುವುದು ತೆಗೆದುಕೊಳ್ಳುವುದು ಅವರ ಹಿಸ್ಟರಿ ಹೇಗೆ ಶುರುವಾಯಿತು ಹೇಗೆ ಜಾಸ್ತಿ ಆಯಿತು ಹೇಗೆ ಆಗ್ತಾ ಇದೆ ಇದು ನಮ್ಮ ಹಿಸ್ಟರಿ ಇದು ಬಹಳ ಮುಖ್ಯವಾದ ಅಂಶ ನೆಕ್ಸ್ಟ್ ಕ್ಲಿನಿಕಲ್ ಎಕ್ಸಾಮಿನೇಷನ್ ಅವರನ್ನ ಪರೀಕ್ಷಿಸುತ್ತೇವೆ ಪರೀಕ್ಷಿಸ ಮಾಡಿ ಆಲ್ಮೋಸ್ಟ್ ಒಂದು ಡಯಾಗ್ನೋಸಿಸ್ ಗೆ ಬಂದಿರುತ್ತೇವೆ ನಾವು ಆಮೇಲೆ ಅವರಿಗೆ ರಕ್ತ ಪರೀಕ್ಷೆಗಳು ಸ್ಕ್ಯಾನಿಂಗ್ ಪ್ಯಾಪ್ ಸ್ಮಿಯರ್ ಡಿಎನ್ಸಿ ಚೆಸ್ಟ್ ಎಕ್ಸ್ರೇ ಸಿಟಿ ಸ್ಕ್ಯಾನ್ ಎಂಆರ್ಐ ಹೀಗೆ ನಾನಾ ತರದ ಟೆಸ್ಟ್ ಅನ್ನು ಮಾಡಿ ನಾವು ಡಯಾಗ್ನೋಸಿಸ್ ಗೆ ಬರುತ್ತೇವೆ ಡಾಕ್ಟರ್ ನೀವು ಈಗ ತಾನೇ ಹೇಳಿದ್ರಿ ಪ್ಯಾಪ್ ಸ್ಮಿಯರ್ ಮಾಡಿಸ್ಕೋಬೇಕು ಅಂತ ಪ್ಯಾಪ್ ಸ್ಮಿಯರ್ ಅಂದ್ರೆ ಏನು ಮೊದಲನೇದಾಗಿ ಇತ್ತೀಚೆಗೆ ಆ ಶಬ್ದ ನಮಗೆ ಬಹಳ ಕೇಳ್ಪಡ್ತಾ ಇದ್ದೀವಿ ಪ್ರತಿಯೊಬ್ಬ ಹೆಣ್ಣುಮಗಳು ಕೂಡ ಪ್ಯಾಪ್ ಸ್ಮಿಯರ್ ಮಾಡಿಸೋದು ಉತ್ತಮ ಅಂತ ಏನು ಪ್ಯಾಪ್ ಸ್ಮಿಯರ್ ಅಂದ್ರೆ ಪ್ಯಾಪ್ ಸ್ಮಿಯರ್ ಅಂದ್ರೆ ಪ್ಯಾಪೆನಿಕೋಲೋಸ್ ಸ್ಮಿಯರ್ ಅಂತ ಇದು ಗರ್ಭಕೋಶದ ದ್ವಾರದಿಂದ ಮಾಡುವ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಇದರಿಂದ ನಮಗೆ ಗರ್ಭಕೋಶ ದ್ವಾರದಲ್ಲಿ ಬರುವ ಕ್ಯಾನ್ಸರ್ ಅನ್ನು ಗೊತ್ತಾಗುತ್ತದೆ ಪ್ರತಿಯೊಂದು ಹೆಂಗಸು ಪ್ರತಿ ವರ್ಷ ಮಾಮೂಲಾಗಿ ಈ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಲೇಬೇಕು ಹಾಗಾದ್ರೆ ಮಧ್ಯವಯಸ್ಸಿನ ಹೆಂಗಸರಲ್ಲಿ ಋತುಚಕ್ರದಲ್ಲಿ ಬದಲಾವಣೆ ಕಾಣಿಸ್ಕೊಂಡ್ರೆ ಅವರಿಗೆ ಏನು ಚಿಕಿತ್ಸೆ ಮಾಡಲಾಗುತ್ತೆ ಹೌದು ನಾನು ಈಗ ಇಲ್ಲಿವರೆಗೂ ನಾನಾ ತರದ ಕಾರಣಗಳನ್ನು ಹೇಳಿದೆ ಮಧ್ಯವಯಸ್ಸಿನ ಹೆಂಗಸರಲ್ಲಿ ಆಗುವ ಮುಟ್ಟಿನ ಏರುಪೇರು ಬಗ್ಗೆ ಹೇಳಿದೆ ಅದ ತಕ್ಕವಾಗಿ ನಾವು ಟ್ರೀಟ್ಮೆಂಟ್ ಕೊಡಬೇಕು ಮೊದಲು ಪ್ರೆಗ್ನೆನ್ಸಿ ಆಗಿದ್ದರೆ ಅದರ ಒಳಗಡೆ ಇದೆಯೋ ಹೊರಗಡೆ ಇದೆಯೋ ಅಂತ ನೋಡಿ ಅವರಿಗೆ ಶಸ್ತ್ರಚಿಕಿತ್ಸೆ ಕೊಡಬೇಕು ಸೋಂಕು ಅಥವಾ ಇನ್ಫೆಕ್ಷನ್ಸ್ ಇದ್ದಲ್ಲಿ ಮಾತ್ರೆಗಳನ್ನು ಕೊಡಬೇಕು ಅಥವಾ ಇಂಜೆಕ್ಷನ್ಸ್ ಕೊಟ್ಟು ಅಡ್ಮಿಟ್ ಮಾಡಬೇಕಾದ್ರೆ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಕಾಪರ್ ಟಿ ಇಂದ ಇದ್ದರೆ ಅದನ್ನು ತೆಗೆದು ಹಾಕಬೇಕು ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಅಂತ ಹೇಳಿದೆ ಥೈರಾಯ್ಡ್ ಅಥವಾ ಪ್ರೊಲಾಕ್ಟಿನ್ ಅದಕ್ಕೆ ತಕ್ಕ ಹಾರ್ಮೋನ್ಸ್ ಕೊಟ್ಟು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಕೊನೆಯದಾಗಿ ಆಮೇಲೆ ಗಡ್ಡೆಗಳಿರಬಹುದು ಫೈಬ್ರಾಯ್ಡ್ಸ್ ಅಂತ ಹೇಳಿದೆ ಫೈಬ್ರಾಯ್ಡ್ಸ್ ಪಾಲಿಪ್ಸ್ ಇದರಿಂದ ಇದಕ್ಕೆಲ್ಲ ನಾವು ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತದೆ ಕೊನೆಯದಾಗಿ ಕ್ಯಾನ್ಸರ್ ರೋಗ ಇರುವಾಗ ನಾವು ಅವರನ್ನು ಕ್ಯಾನ್ಸರ್ ತಜ್ಞರ ಹತ್ರ ಕಳಿಸುತ್ತೇವೆ ಮತ್ತು ಚಿಕಿತ್ಸೆ ಮಾಡಿಸುತ್ತೇವೆ ಹಾಗೇನೇ ಡಾಕ್ಟರ್ ಮುಟ್ಟಿನಲ್ಲಿ ಏರುಪೇರಾಗೋದಕ್ಕೆ ಪಿಸಿಓಡಿ ಕೂಡ ಕಾರಣ ಅಂತ ಹೇಳ್ತಾರೆ ಪಿಸಿಓಡಿ ಅಂದ್ರೆ ಏನು ಪಿಸಿಓಡಿ ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಬಹಳ ಸಾಮಾನ್ಯವಾಗಿ ನಿಮಗೆಲ್ಲರಿಗೂ ಇದು ಕೇಳಿ ಬರುವ ಪದ ಇದು ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತದೆ ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ ಅಂದರೆ ಅಂಡಾಂಶಯಗಳಲ್ಲಿ ಮೊಟ್ಟೆಗಳು ಬೆಳೆಯುವುದಿಲ್ಲ ಎಲ್ಲ ಸರಿಸಮಾನವಾಗಿ ಇದ್ದು ಹಾರ್ಮೋನ್ಸ್ ಹೇಗೆ ಸೆಕ್ರೀಟ್ ಆಗಬೇಕು ಹಾಗೆ ಆಗುವುದಿಲ್ಲ ಮತ್ತು ಅದಕ್ಕಾಗಿ ಅವರಿಗೆ ಮುಟ್ಟಿನ ಏರುಪೇರುಗಳು ಆಗುತ್ತಾ ಇರುತ್ತದೆ ಖಂಡಿತವಾಗಿ ಇದಕ್ಕೂ ಟ್ರೀಟ್ಮೆಂಟ್ ಇದೆ ಪಿ ಸಿ ಓ ಡಿ ಅಂದ ತಕ್ಷಣ ಸಾಮಾನ್ಯವಾಗಿ ಸ್ವಲ್ಪ ಮಟ್ಟಿಗೆ ಭಯ ಬೀಳ್ತಾರೆ ಹೆಣ್ಣುಮಕ್ಕಳು ಇದರಿಂದಾಗಿ ನಾನು ಮದುವೆ ಆಗೋಕ್ಕಾಗತ್ತಾ ಅಥವಾ ಮದುವೆ ಆದ್ರೂ ಮಕ್ಕಳನ್ನ ಪಡಿಬಹುದಾ ಹೀಗೆ ನಾನಾ ಥರದ ಗೊಂದಲಗಳು ಇದಕ್ಕೆ ನಿಮ್ಮಲ್ಲಿ ಏನು ಉತ್ತರ ಇದೆ ಡಾಕ್ಟರ್ ಹೌದು ಪಿ ಸಿ ಓ ಡಿ ಅಂದ ಕೂಡಲೇ ಯಾರೂ ಹೆದರಬೇಕಾಗಿಲ್ಲ ಇದಕ್ಕೆ ಖಂಡಿತವಾಗಿಯೂ ಟ್ರೀಟ್ಮೆಂಟ್ ಇದೆ ಆದರೆ ಬೇರೆ ಎಲ್ಲ ವಿಷಯಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಇದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ ಉದಾಹರಣೆಗೆ ಅವರಿಗೆ ಮದುವೆಯಾಗಿದೆಯೋ ಇಲ್ಲವೋ ಯಾವ ವಯಸ್ಸಿನಲ್ಲಿ ಬಂದಿದ್ದಾರೆ ಮದುವೆಯಾಗಿದ್ದರೆ ಅವರಿಗೆ ಮಕ್ಕಳಿದ್ದಾರಾ ಇಲ್ಲವಾ ಅಥವಾ ಮಕ್ಕಳಿಗೆ ಟ್ರೈ ಮಾಡ್ತಾ ಇದ್ದಾರಾ ಮಕ್ಕಳಾಗಿಲ್ವಾ ಅಂತ ನಾವು ನೋಡಬೇಕು ಮತ್ತು ಮಕ್ಕಳಾಗಿರುವ ಹೆಂಗಸರಲ್ಲಿ ಬೇರೆ ಟ್ರೀಟ್ಮೆಂಟು ಕೊನೆಯದಾಗಿ ಅವರಲ್ಲಿ ಡಯಾಬಿಟಿಸ್ ಇದೆಯಾ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆಯಾ ಪ್ರೊಲಾಕ್ಟಿನ್ ಹಾರ್ಮೋನ್ ಪ್ರಾಬ್ಲಮ್ ಇದೆಯಾ ಅಥವಾ ಬಿ ಪಿ ಇದೆಯಾ ಅಂತ ನೋಡಿ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತದೆ ಸೊ ಅದು ಸಂಪೂರ್ಣವಾಗಿ ಚಿಕಿತ್ಸೆ ಮಾಡಬಹುದು ಹೌದು ಸಂಪೂರ್ಣವಾಗಿ ಚಿಕಿತ್ಸೆ ಮಾಡಬಹುದು ಆಮೇಲೆ ಇದಕ್ಕೆ ಗಾಬರಿ ಆಗುವಂತ ಕಾರಣವೇ ಇಲ್ಲ ಹಾಗೇನೆ ಡಾಕ್ಟರ್ ಒಂದು ವಯಸ್ಸಿನ ನಂತರ ಋತುಚಕ್ರ ನಿಲ್ಲತ್ತೆ ಮೆನೋಪಾಸ್ ಅಂತ ಹೇಳ್ತಾರೆ ಮುಟ್ಟು ನಿಲ್ಲೋದು ಅಂತ ಹೇಳ್ತಾರೆ ಇಂಥ ಸಮಯದಲ್ಲಿ ಕಂಡು ಬರುವಂತಹ ಸಮಸ್ಯೆಗಳೇನು ಹೌದು 40ರ ಮೇಲೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಕಾಣಿಸಿಕೊಳ್ಳುವ ಪ್ರಾಬ್ಲಮ್ಸ್ ಬಹಳ ಇದ್ದಾವೆ ಅದರಲ್ಲೂ ನಾವು ಯೋಚನೆ ಮಾಡಬೇಕಾಗಿರೋದು ಅವರ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅವರಿಗೆ ತುಂಬ ಈ ಅಂಡಾಂಶಯಗಳಲ್ಲಿ ಹಾರ್ಮೋನ್ಸ್ ಏರುಪೇರುಗಳು ಆಗೇ ಆಗುತ್ತೆ ಹಾಗಾಗಿ ಅವರಿಗೆ ಮುಟ್ಟಿನಲ್ಲಿ ಏರುಪೇರು ಆಗುತ್ತದೆ ಅದನ್ನು ನಾವು ಮೊದಲು ಟ್ರೀಟ್ ಮಾಡಬೇಕು ಆಮೇಲೆ ಸಾಮಾನ್ಯವಾಗಿ ಅವ್ರಿಗೆ ಗರ್ಭಕೋಶದಲ್ಲಿ ಅಂಡಾಂಶಯಗಳಲ್ಲಿ ಅಥವಾ ಗರ್ಭಕೋಶದ ದ್ವಾರದಲ್ಲಿ ಗಡ್ಡೆಗಳಾಗುವ ಸಾಧ್ಯತೆ ಇರುತ್ತದೆ ಆಮೇಲೆ ಮುಖ್ಯವಾಗಿ ನೋಡಬೇಕಾಗಿರೋದು ಈ ವಯಸ್ಸಿನಲ್ಲಿ ಕ್ಯಾನ್ಸರ್ ರೋಗ ಇದನ್ನೆಲ್ಲವನ್ನು ನೋಡಿ ಆಮೇಲೆ ನಾವು ಡಯಾಗ್ನೋಸಿಸ್ ಮಾಡಿ ಅವರಿಗೆ ಚಿಕಿತ್ಸೆ ನೀಡಬೇಕು ವೀಕ್ಷಕರೇ ಕ್ರಮವಾದ ಋತುಚಕ್ರ ಅಂದರೆ ಏನು ಋತುಚಕ್ರದಲ್ಲಿ ಏರುಪೇರು ಯಾಕಾಗುತ್ತೆ ಅಂತ ಡಾಕ್ಟರ್ ಮೀನಾಕ್ಷಿ ಆರ್ ಕಾಮತ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅವರಿಂದ ತಿಳ್ಕೊಳ್ಳೋದು ಇನ್ನೂ ಸಾಕಷ್ಟಿದೆ ಅವ್ರ ಜೊತೆ ಮಾತು ಮುಂದುವರಿಸೋಣ ಈ ವಿರಾಮದ ನಂತರ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೀಕ್ಷಕರೇ ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ
ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಖ್ಯಾತ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮೀನಾಕ್ಷಿ ಆರ್ ಕಾಮತ್ ಅವರು ಅವರ ಜೊತೆ ಮಾತು ಮುಂದುವರಿಸೋಣ ಹಾಗೇನೆ ಡಾಕ್ಟರ್ ಈ ಮುಟ್ಟು ನಿಲ್ಲೋ ಸಮಯ ಅಂತ ಹೇಳ್ತಾರೆ ಅಥವಾ ಮೆನೋಪಾಸ್ ಅಂತಾರೆ ಆವಾಗಲೂ ಮುಟ್ಟಿನಲ್ಲಿ ಸಾಕಷ್ಟು ಏರುಪೇರ ಆಗುತ್ತೆ ಇಂಥದಕ್ಕೆ ಕೂಡ ಚಿಕಿತ್ಸೆ ಇದೆಯಾ ಏನ್ ಚಿಕಿತ್ಸೆ ಮಾಡ್ತೀರಾ ಹೌದು ಇವರಲ್ಲಿ ಸಹ ಚಿಕಿತ್ಸೆ ಇದೆ ಮೊದಲು ಅವರು ಬಂದಾಗ ನಾನು ಮೊದಲೇ ಹೇಳಿದಾಗೆ ಬಂದಿರುವ ಎಲ್ಲಾ ಪೇಷಂಟ್ಸ್ ಗೆ ಹಿಸ್ಟರಿ ಮತ್ತು ಎಕ್ಸಾಮಿನೇಷನ್ ಅನ್ನೋದು ಬಹಳ ಮುಖ್ಯ ಆಮೇಲೆ ಅವರಿಗೆ ಎಲ್ಲಾ ತರದ ಪರೀಕ್ಷೆಗಳನ್ನು ಮಾಡಿ ಇವರಿಗಂತೂ ತುಂಬಾ ಹೈಯರ್ ಇನ್ವೆಸ್ಟಿಗೇಷನ್ಸ್ ಸಿಟಿ ಸ್ಕ್ಯಾನ್ ಎಂಆರ್ಐ ಅಂತ ಸಹ ಬೇಕಾಗಬಹುದು ಅವೆಲ್ಲವನ್ನು ಮಾಡಿದ ಮೇಲೆ ಮೊದಲು ನಾವು ಟ್ರೀಟ್ ಮಾಡಬೇಕಾಗಿದ್ದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಸಾಮಾನ್ಯವಾಗಿ 30 ರಿಂದ 40% ಹೆಣ್ಣು ಮಕ್ಕಳು ಈ ಮಾತ್ರೆಗಳಿಂದ ಈಗ ಇಂಜೆಕ್ಷನ್ ಸಹ ಬಂದಿದೆ ಅದರಿಂದ ಸರಿ ಹೋಗುತ್ತಾರೆ ಮತ್ತು ಇತ್ತೀಚೆಗೆ ಬಹಳ ಒಂದು 8-10 ವರ್ಷಗಳಿಂದ ಈ ಹಾರ್ಮೋನ್ ಹೊಂದಿದ ವಂಕಿ ಅಥವಾ ಕಾಪರ್ಟಿ ಅಂತ ನಿಮಗೆ ಏನು ಗೊತ್ತಿದೆ ಅದು ಸಹ ಬಂದಿದೆ ಅದನ್ನು ಹಾಕಿ ಈ ಟ್ರೀಟ್ಮೆಂಟ್ ಮಾಡಬಹುದು ಇದರ ಹೆಸರು ಮೆರಿನಾ ಅಂತ ನೀವು ಕೇಳಿರಬಹುದು ಮತ್ತು ಕೊನೆಯದಾಗಿ ಇದು ಯಾವುದೇ ತೊಂದರೆಗೆ ನಾವು ಹಾರ್ಮೋನ್ ಟ್ರೀಟ್ಮೆಂಟ್ ಇಂದ ಆಗದಿದ್ದಾಗ ನಾವು ಶಸ್ತ್ರಚಿಕಿತ್ಸೆ ಬಗ್ಗೆ ಯೋಚಿಸುತ್ತೇವೆ ಡಾಕ್ಟರ್ ಶಸ್ತ್ರಚಿಕಿತ್ಸೆ ಬಗ್ಗೆ ಹೇಳಿದ್ರಿ ಈ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ಳೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಯಾವ ಹಂತದಲ್ಲಿ ಶಸ್ತ್ರಚಿಕಿತ್ಸೆನ ಮಾಡಿಸ್ಕೋಬೇಕಾಗುತ್ತೆ ಸಾಮಾನ್ಯವಾಗಿ ಈ ವಯಸ್ಸಿನ ಹೆಂಗಸರು ನಮ್ಮ ಹತ್ರ ಬಂದಾಗ ಶಸ್ತ್ರಚಿಕಿತ್ಸೆಯನ್ನೇ ಮಾಡುತ್ತಾರೆ ಡಾಕ್ಟರ್ ಅಂತ ಹೆದರಿಕೊಂಡು ಬರುತ್ತಾರೆ ಆದರೆ ಶಸ್ತ್ರಚಿಕಿತ್ಸೆಯೇ ಇದಕ್ಕೆ ಉತ್ತರ ಅಲ್ಲ ನಾವು ಮೊದಲು ನಾನು ಹೇಳಿದ ಹಾಗೆ ಎಲ್ಲ ಪರೀಕ್ಷೆಗಳನ್ನು ಮಾಡಿ ಅದಕ್ಕೆ ಡಯಾಗ್ನೋಸಿಸ್ ಮಾಡಿ ಮೊದಲು ಮಾತ್ರೆಗಳು ಎಲ್ಲವನ್ನು ಟ್ರೈ ಮಾಡಿ ಅವರಿಗೆ ತುಂಬ ರಕ್ತಸ್ರಾವವಾಗುವಾಗ ಬೇರೆ ನಮಗೆ ಯಾವ ದಾರಿಯೂ ಇಲ್ಲದಿರುವಾಗ ರಕ್ತಹೀನತೆಯಾಗಿ ಅವರಿಗೆ ತುಂಬ ನಿಶಕ್ತಿ ಆದಾಗ ಡಯಾಗ್ನೋಸಿಸ್ ಆದ ಮೇಲೆ ಈಗ ಗಡ್ಡೆಗಳು ಕ್ಯಾನ್ಸರ್ಗಳು ಇವೆಲ್ಲ ಇರುವಾಗ ನಮಗೆ ಬೇರೆ ದಾರಿ ಇಲ್ಲದಿರುವಾಗ ಅದಕ್ಕೆ ಸೂಕ್ತವಾದ ಶಸ್ತ್ರಚಿಕಿತ್ಸೆಯನ್ನು ಮಾಡಲೇಬೇಕು ಅಂಥ ಸಂದರ್ಭದಲ್ಲಿ ಶಸ್ತ್ರಚಿಕಿತ್ಸೆ ಮಾಡದೆ ಇನ್ನು ದಾರಿ ಇಲ್ಲ ಅನ್ನುವಾಗ ಯಾವ ಥರದ ಶಸ್ತ್ರಚಿಕಿತ್ಸೆನ ಮಾಡಲಾಗುತ್ತೆ ಈಗ ನೀವು ಯಾವ ಥರದ ಶಸ್ತ್ರಚಿಕಿತ್ಸೆನ ಮಾಡ್ತೀರಿ ಹೌದು ನಮ್ಮಲ್ಲಿ ನಾನಾ ಥರದ ಶಸ್ತ್ರಚಿಕಿತ್ಸೆ ಮೊದಲು ನಮಗೆ ಏನು ತೊಂದರೆ ಇದೆ ಅಂತ ನಾವು ಡಯಾಗ್ನೋಸ್ ಮಾಡುತ್ತಿದ್ದೀವಿ ಈಗ ಫೈಬ್ರಾಯ್ಡ್ಸ್ ಇದೆ ಅಂತಂದಾಗ ಮಯೋಮೆಕ್ಟಮಿ ಅಂತ ಮಾಡ್ತೀವಿ ಅಂಡಾಂಶದಲ್ಲಿ ಗಡ್ಡೆ ಇರುವಾಗ ಸಿಸ್ಟೆಕ್ಟಮಿ ಅಂತ ಮಾಡುತ್ತೇವೆ ಕೆಲವು ಸಂದರ್ಭಗಳಲ್ಲಿ ಗರ್ಭಕೋಶದ ಪೊರೆ ದಪ್ಪದವಾಗಿರುವಾಗ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಗುತ್ತಿರುವಾಗ ಅವರಿಗೆ ಗರ್ಭಕೋಶವನ್ನೇ ತೆಗೆಯಬೇಕಾಗುತ್ತದೆ ಇದರಲ್ಲಿ ನಮಗೆ ಎರಡು ಥರದ ಸರ್ಜರಿಗಳಿದೆ ನೀವು ಅದನ್ನು ಕೇಳಿರಬಹುದು ಓಪನ್ ಟೈಪ್ ಅಂದರೆ ನಾವು ಅದನ್ನು ಹೊಟ್ಟೆಯನ್ನು ಓಪನ್ ಮಾಡಿ ಅಲ್ಲಿ ಆಪರೇಷನ್ ಮಾಡುತ್ತೇವೆ ಇನ್ನೊಂದು ಥರದ್ದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ ಸಹ ಈಗ ಇದ ಎಲ್ಲ ಸರ್ಜರಿಗಳನ್ನು ನಾವು ಮಾಡುತ್ತೇವೆ ಇನ್ನೊಂದು ಥರದ ಸರ್ಜರಿ ಅಂದರೆ ವೆಜೈನಲ್ ಹಿಸ್ಟ್ರೆಕ್ಟಮಿ ಕೆಳಗಡೆಯಿಂದ ಗರ್ಭಕೋಶವನ್ನು ತೆಗೆಯುವ ಹಿಸ್ಟ್ರೆಕ್ಟಮಿ ಅಥವಾ ಸರ್ಜರಿಗೆ ಶಸ್ತ್ರಚಿಕಿತ್ಸೆಗೆ ವೆಜೈನಲ್ ಹಿಸ್ಟ್ರೆಕ್ಟಮಿ ಅಂತ ನಾವು ಹೇಳುತ್ತೇವೆ ವೀಕ್ಷಕರೇ ಇದುವರೆಗೂ ಪಿ ಸಿ ಓ ಡಿ ಬಗ್ಗೆ ತಿಳ್ಕೊಂಡ್ವಿ ಇನ್ನು ಇದಕ್ಕಿರೋ ಚಿಕಿತ್ಸೆ ಬಗ್ಗೆ ತಿಳ್ಕೊಳ್ಳೋಣ ಇದೊಂದು ವಿರಾಮದ ನಂತರ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೀಕ್ಷಕರೇ ವಿರಾಮದ ನಂತರ ಹೆಲ್ತ್ ಪ್ಲಸ್ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗಿದ್ದಾರೆ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಮೀನಾಕ್ಷಿ ಆರ್ ಕಾಮತ್ ಅವರು ಅವ್ರ ಜೊತೆ ಮಾತು ಮುಂದುವರಿಸೋಣ ಬಹಳಷ್ಟು ಜನರಿಗೆ ಡಾಕ್ಟರ್ ಡೆಲಿವರಿ ನಂತರ ಕೂಡ ಋತುಚಕ್ರದಲ್ಲಿ ಸಾಕಷ್ಟು ಏರುಪೇರು ಆಗುತ್ತೆ ಒಂದು ಋತುಚಕ್ರ ಶುರುವಾಗೋದಕ್ಕೆ ತುಂಬ ಸಮಯ ಹಿಡಿಯುತ್ತೆ ಅಥವಾ ಜಾಸ್ತಿ ಬ್ಲೀಡಿಂಗ್ ಆಗುತ್ತೆ ಯಾಕೆ ಹೀಗಾಗುತ್ತೆ ಹೌದು ಸಾಮಾನ್ಯವಾಗಿ ಡೆಲಿವರಿ ಆದ ಮೇಲೆ ಎಲ್ಲ ಹೆಂಗಸರಿಗೂ ಒಂದೇ ಪ್ಯಾಟರ್ನಲ್ಲಿ ಬ್ಲೀಡಿಂಗ್ ಆಗೋದಿಲ್ಲ ಕೆಲವೊಬ್ಬರಿಗೆ ಮತ್ತೆ ಮುಂದಿನ ತಿಂಗಳೇ ಅವರ ಋತುಚಕ್ರ ಶುರುವಾಗಬಹುದು ಕೆಲವೊಬ್ಬರಿಗೆ 6 ತಿಂಗಳು ಕೆಲವೊಬ್ಬರಿಗೆ 1 ವರ್ಷ ಆದರೂ ಋತುಚಕ್ರ ಶುರುವಾಗೋದಿಲ್ಲ ಇದು ಸಾಮಾನ್ಯವಾಗಿ ನಮ್ಮ ಬಾಡಿಯಲ್ಲಿರುವ ಹಾರ್ಮೋನ್ಸ್ನಿಂದ ಎಫೆಕ್ಟ್ ಆಗುವಂಥದ್ದು ಈ ಪ್ರೊಲ್ಯಾಕ್ಟಿನ್ ಹಾರ್ಮೋನ್ ಅಂತ ಇದೆಲ್ಲ ಸಾಮಾನ್ಯವಾಗಿ ಅವರು ಚೆನ್ನಾಗಿ ಹಾಲು ಕುಡಿಸುತ್ತಾ ಇರುವಾಗ ಅವರಿಗೆ ಋತುಚಕ್ರ ಸ್ವಲ್ಪ ಲೇಟಾಗಿ ಆಗುತ್ತದೆ ಆಮೇಲೆ ಕೆಲವೊಬ್ಬರಿಗೆ ತುಂಬ ಬ್ಲೀಡಿಂಗ್ ಇಟ್ಕೊಂಡು ಬೇಗ ಶುರುವಾದಾಗ ತುಂಬ ರಕ್ತಸ್ರಾವ ಇಟ್ಕೊಂಡು ನಮ್ಮಲ್ಲಿ ಬರುವುದು ಇದೆ ಅವರಿಗೆ ವಾಪಸ್ ಹಾಗೇ ಮುಂಚೆ ನಾವು ಹೇಗೆ ಇನ್ವೆಸ್ಟಿಗೇಷನ್ಸ್ ಮಾಡಿ ನೋಡಿದ್ವು ಹಾಗೆ ಅವರಿಗೆ ಈಗಲೂ ಪರೀಕ್ಷೆ ಮಾಡಿ ನೋಡಿ ಅವರಿಗೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಸಾಮಾನ್ಯವಾಗಿ ಅವರು ಹಾರ್ಮೋನಲ್ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಆಗ್ತಾರೆ ಎಷ್ಟೋ ಸಾರಿ ನಾವು ಅವರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವುದು ಇದೆ ಆದರೆ ಇದು ಸಹಜವಾಗಿ ಮತ್ತೆ ಮೊದಲನೇ ಸ್ಥಿತಿಗೆ ಬರೋದಿದೆಯಾ ಅಥವಾ ಎಲ್ಲರಿಗೂ ಚಿಕಿತ್ಸೆ ಅಗತ್ಯ ಇದೆಯಾ ಇಲ್ಲ ಎಲ್ಲರಿಗೂ ಚಿಕಿತ್ಸೆ ಆಗಬೇಕು ಅಂತ ಏನಿಲ್ಲ ಸಾಮಾನ್ಯವಾಗಿ ಅವರಿಗೆ ಒಂದು 70-80% ಹೆಣ್ಣು ಮಕ್ಕಳಲ್ಲಿ ಅವರ ಋತುಚಕ್ರ 6 ತಿಂಗಳ ಮೇಲೆ ಮಾಮೂಲಾಗಿ ಬಂದು ಏನೂ ತೊಂದರೆ ಇಲ್ಲದೆ ಶುರುವಾಗುತ್ತದೆ ಆಗ ಅವರಿಗೆ ಪ್ರೆಗ್ನೆಂಟ್ ಆಗುವುದು ಬಹಳ ಈಸಿ ಇರುತ್ತದೆ
ಆದರೆ ಕೆಲವೊಂದು ಹೆಂಗಸರಿಗೆ 10 ರಿಂದ 20% ಮಹಿಳೆಯರಲ್ಲಿ ಈ ತೊಂದರೆ ಬಹಳ ಹೆಚ್ಚಾಗಿ ಅವರಿಗೆ ನಾವು ಚಿಕಿತ್ಸೆ ನೀಡಬೇಕಾಗುತ್ತದೆ ಡಾಕ್ಟರ್ ಸಹಜವಾದ ಋತುಚಕ್ರದಲ್ಲಿ ಸ್ವಲ್ಪ ಏರುಪೇರಾದರೂ ಸರಿಯಾದ ಚಿಕಿತ್ಸೆ ಕೊಡೋದು ಒಳ್ಳೆಯದು ಅಂತ ನಿಮ್ಮ ಮಾತು ಕೇಳಿದ ಮೇಲೆ ನನಗೆ ಅನ್ನಿಸ್ತಾ ಇದೆ ನಮ್ಮ ಮಹಿಳಾ ವೀಕ್ಷಕರಿಗೆ ನಿಮ್ಮ ಕಿವಿ ಮಾತು ಏನು ಡಾಕ್ಟರ್ ನಾನು ಮೊದಲೇ ಹೇಳಿದಾಗ ಈ ತೊಂದರೆ ಎಲ್ಲಾ ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿಯೂ ಬರಬಹುದು ಅದಕ್ಕೆ ನಮಗೆ ಈ ತೊಂದರೆ ಆದಾಗ ಅದನ್ನು ನಿರ್ಲಕ್ಷಿಸದೆ ಮನೆಯಲ್ಲಿ ಇರದೆ ತಕ್ಷಣ ಡಾಕ್ಟರ್ ಅನ್ನು ಕಂಡು ಅದಕ್ಕೆ ಸಲಹೆ ತೆಗೆದುಕೊಳ್ಳಬೇಕು ಮತ್ತು ನಂದ ಇನ್ನೊಂದು ಬಹಳವಾದ ಇವತ್ತು ಮುಖ್ಯವಾದ ಅಡ್ವೈಸ್ ಎಲ್ಲರಿಗೂ ಏನೆಂದರೆ ಎಲ್ಲಾ ಹೆಂಗಸರು 20 ರಿಂದ 25 ವಯಸ್ಸಿನ ಮೇಲೆ ವರ್ಷಕ್ಕೊಮ್ಮೆ ಡಾಕ್ಟರ್ ಅನ್ನು ಕಂಡು ತಪಾಸಣೆ ಮಾಡಿಸಿಕೊಳ್ಳುವುದು ಉತ್ತಮ ಹೆಣ್ಣು ಮಕ್ಕಳಿಗೆ ಯಾವಾಗಲೂ ಹಾಗೆ ಅಲ್ವಾ ಡಾಕ್ಟರ್ ಪ್ರತಿ ಹಂತದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಬರುತ್ತೆ ಚಿಕ್ಕ ವಯಸ್ಸಿನಿಂದ ಹಿಡಿದು ವೃದ್ಧರವರೆಗೂ ಏನೇನು ಸಮಸ್ಯೆಗಳು ಬರುತ್ತೆ ಹೆಣ್ಣು ಮಕ್ಕಳಿಗೆ ಅಂತ ವಿವರಿಸಿದಿರಾ ನಮ್ಮೆಲ್ಲರ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಇವತ್ತಿನ ಸಂಚಿಕೆ ಮಹಿಳೆಯರಿಗೆ ಮೀಸಲು ಅಂತ ಹೇಳಿದ್ರೆ ತಪ್ಪಾಗಲ್ಲ ನಮ್ಮ ಮಹಿಳೆಯರಿಗೆ ತಿಳಿ ಹೇಳಿದಷ್ಟು ಹೇಳಿದಷ್ಟು ಒಳ್ಳೆಯದೆ ಯಾಕೆಂದ್ರೆ ಅವರು ಅವರನ್ನ ಬಹಳ ಕಡಿಮೆ ನೋಡ್ಕೊತಾರೆ ಅಂತಾನೆ ನನ್ನ ಭಾವನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಇಷ್ಟು ಸರಳವಾಗಿ ಚೆನ್ನಾಗಿ ತಿಳಿ ನಮ್ಮ ತಂಡದ ಪರವಾಗಿ ಒಂದು ಚಿಕ್ಕ ಕಾಣಿಕೆ ವೀಕ್ಷಕರೇ ಈಗ ಮನೆ ಮದ್ದು ಬಾಯಿ ರುಚಿ ಕೆಟ್ಟಾಗ ಸ್ವಲ್ಪ ಹಸಿ ಶುಂಠಿ ಹಾಗೆ ಕರಿಮೆಣಸಿನ ಪುಡಿಯನ್ನ ತಿಂದ್ರೆ ಆಹಾರ ಹೆಚ್ಚು ರುಚಿಸತಂತೆ ಇವತ್ತಿನ ಸಂಚಿಕೆಯಿಂದ ಬಹಳಷ್ಟು ವಿಷಯಗಳನ್ನು ತಿಳ್ಕೊಂಡ್ರಿ ಅಲ್ವಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವೈದ್ಯ ಅತಿಥಿಯೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ